नमस्ते वीक्षकरे इल्ली गंड मक्कळु हेण्णु मक्कळन्न भेदभाव इल्लदे समस्येगे ओंदु अद्भुतवादंत ओंदु गिड ई गिडदल्लि तुंबा शक्ति अडगिदे आ शक्तिन निमगे आ औषधि गुणगळन्न निमगे तिळिसोदक्के इष्ट आगि तिळिस्ता इद्दीवि इदरल्लि एष्टो जनक्के मूळे नोवुगळु मूळे नोवु नरद नोवुगळु मंडी नोवुगळु मंडी सौदिदे आ सौदिर्तक्कंत मंडिनल्लि नोवु बर्तिदे जायिंट्गळल्लि नोवु बर्तिदे जायिंट्गळल्लि सौंड बर्तिदे नरगळल्लि सौंड बर्तिदे स्वल्प दूर नडेयक्कागतिल्ल पेन किलर् तगबेकु इल्लंद्रे नडेयक्के आगतिल्ल ಎಲ್ಲ ಜಾಯಿಂಟ್ಗಳಲ್ಲಿ ನೋವಿದೆ ಮುಖ್ಯವಾಗಿ ಮಂಡಿ ಅಂತೂ ಸೌದು ನೋವು ವಿಪರೀತ ಬರ್ತಿದೆ ಅಂದ್ರೆ ಮೂಳೆಗಳಲ್ಲಿ ನರಗಳಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡತಕ್ಕಂತ ಶಕ್ತಿ ಇರತಕ್ಕಂತ ಈ ಗಿಡಮೂಲಿಕೆನೆ ಅತಿ ಬಲ ಬಲ ಅತಿ ಬಲ ಅತಿ ಅಂದ್ರೆ ಹೆಚ್ಚು ಶರೀರಕ್ಕೆ ಹೆಚ್ಚು ಬಲವನ್ನ ಹೆಚ್ಚು ಮಾಡುವಂತದ್ದು ಈ ಗಿಡದ ಹೆಸರೇ ಅತಿ ಬಲ ಇದನ್ನ ಸೊಪ್ಪನಾದರೂ ಶೇಖರಿಸಿ ಬೀಜನಾದರೂ ಶೇಖರಿಸಿ ಬೇರ್ನಾದರೂ ಶೇಖರಿಸಿ ಹೆಂಗೆ ಬೇಕಾದರೂ ಇದನ್ನು ಔಷಧಿನ ಸಿದ್ಧಪಡಿಸ್ಕೋಬೋದು ಮೂಳೆಗೆ ನರಗಳಿಗೆ ಮಾಂಸಖಂಡಗಳಿಗೆ ಇದು ಒಂದೇ ನೋವಿಗೆ ಅಂತಲ್ಲ ಎಲ್ಲ ರೀತಿಯ ನೋವುಗಳಿಗೂನು ಮೈಯಲ್ಲಿ ಉದ್ಭವ ಆಗುವಂಥ ನೋವುಗಳನ್ನು ಸಂಪೂರ್ಣವಾಗಿ ಇದರಲ್ಲಿ ವಾಸಿ ಮಾಡ್ಕೋಬೋದು ಅಂತ ಶಕ್ತಿಯುತವಾದಂಥ ಅತಿಬಲ ಗಿಡ ತುತ್ತೆ ಗಿಡ ಅಂತ ಕೆಲವು ಗ್ರಾಮೀಣ ಭಾಷೆಯಲ್ಲಿ ತುತ್ತೆ ಗಿಡ ಅಂತ ಕೂಡ ಹೇಳ್ತಾರೆ ಕನ್ನಡದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ತುತ್ತೆ ಗಿಡ ಅಂತ ಹೇಳ್ತಾರೆ ಅತಿಬಲ ತುತ್ತೆ ಇದು ಕರ್ಣನಿಗೆ ಕುಂತಿದೇವಿ ಕೊಟ್ಟಂತ ವರ ಇದು ಮೊದಲೊಂದು ಎಪಿಸೋಡಲ್ಲಿ ಕೊಟ್ಟಿದ್ದೀನಿ ಎಷ್ಟೋ ಜನ ಮಾಡ್ಕೊಂಡು ನೋವುಗಳು ಹೋಗಿದೆ ಅಂತಂದು ಹೇಳಿ ಥ್ಯಾಂಕ್ಸ್ ಹೇಳಿದ್ದಾರೆ ಇದು ಮೂಳೆಗಳಲ್ಲಿ ಆಗ ಹೆಚ್ಚಾಗಿ ನಾನು ಹೇಳಿರಲಿಲ್ಲ ಈಗ ಇದರದ್ದು ಸಕ್ಸಸ್ ಅಂತ ನಿಮಗೂ ಅರ್ಥ ಆಯಿತು ನನಗೂ ಅರ್ಥ ಆಯಿತು ಚೆನ್ನಾಗಿ ಇದು ಮೂಳೆಗಳಲ್ಲಿ ಸವಿತವನ್ನು ನೋವನ್ನು ಮೂಳೆಗಳಲ್ಲಿ ಸವಿತ ಅದನ್ನು ಗಟ್ಟಿಪಡಿಸೋಂಥ ಶಕ್ತಿ ಇದೆ ಅದಕ್ಕೆ ಇದು ಅತಿಬಲ ಇದನ್ನು ಒಳಸೇವನೆಗಲ್ಲ ಹೊರಸೇವನೆಗೆ ಹಾಕ್ಕೊಂಡು ಒಳಸೇವನೆಗೆ ಬೇರೆ ಔಷಧಿ ಬರ್ತದೆ ಮೂಳೆಗಳಲ್ಲಿ ಜಾಯಿಂಟಲ್ಲಿ ಸೌಕಳಿ ಬಂದಿರತಕ್ಕಂಥ ಜಾಗದಲ್ಲಿ ಗ್ರೀಸ್ ಉತ್ಪತ್ತಿ ಆಗ್ತಕ್ಕಂಥ ಔಷಧಿ ಇದೆ ಮೂಳೆ ಸೌದಿದೆಯಾ ಮಂಡಿ ಸೌದಿದೆಯಾ ಸೌದಿದ್ರೆ ಒಂದು ತಿಂಗಳಲ್ಲಿ ನಿಮಗೆ ಗುಣ ಕಾಣಂಥ ಒಳಸೇವನೆ ಔಷಧಿ ಬೇರೆ ಇದೆ ಇದು ಲೇಪನ ಮಾಡೋಂಥದ್ದೇ ಹೇಳ್ತಾ ಇದ್ದೀನಿ ಲೇಪನದಲ್ಲಿ ನಿಮಗೆ ಉಪಶಮನ ಗ್ಯಾರಂಟಿ ಇದೆ ಉಪಶಮನ ಸಂಪೂರ್ಣ ವಾಸಿ ಅಲ್ಲ ಇದರಲ್ಲಿ ಇದು ನೀವು ಮಾಡ್ಕೊಂಡ್ರೆ ಉಪಶಮನ ಇದೆ ಒಳಸೇವನೆಗೆ ಮಾಡಿದ್ರೆ ಶರೀರದ ಒಳಗಡೆಯಿಂದ ಗ್ರೀಸ್ ಉತ್ಪತ್ತಿ ಮಾಡಿದ್ರೆ ಶಾಶ್ವತವಾಗಿ ನೋವನ್ನು ದೂರ ಮಾಡ್ಕೊಳ್ಳೋ ಸಾಧ್ಯತೆ 100% ಇದೆ ಇದು ಎರಡೂ ಬಳಸಬೇಕು ಇದು ನಾನು ಮಾಡಿಕೊಟ್ರೆ ಹೆಚ್ಚಕ್ಕೂ ಮಾಡಿಕೊಡ್ತೀನಿ ಒಳಸೇವನೆಗೆ ಹೊಟ್ಟೆಗೆ ತಿನ್ನುವಂಥ ಔಷಧಿನೂ ಔಷಧಿ ರೂಪದಲ್ಲಿನೂ ಬೇರೆ ಕಾಂಬಿನೇಷನ್ ಮೆಡಿಷನ್ಗಳಿದ್ದಾವೆ ಅದರಲ್ಲಿ ಗ್ರೀಸ್ ಉತ್ಪತ್ತಿ ಆಗುತ್ತೆ ಮಂಡಿ ಸೌದಿದೆಯಾ ಗ್ರೀಸ್ ಉತ್ಪತ್ತಿ ಆಗುತ್ತೆ ನೋವುಗಳೋಗುತ್ತೆ ಇಲ್ಲ ನೀವೇ ಮಾಡ್ಕೊಂಡ್ರೆ ಅಚ್ಚಂತ ಔಷಧಿನ ನೀವು ಮಾಡ್ಕೋಬೋದು ಯಾವ ರೀತಿ ಮಾಡ್ಕೋಬೇಕು ಇದನ್ನು ಯಾವುದೇ ನೋವು ನಿವಾರಕ ಎಣ್ಣೆ ಅಂದರೆ ಒಳ್ಳೆ ಎಳ್ಳು ಎಣ್ಣೆ ಶುದ್ಧವಾಗಿರೋಂಥ ಎಳ್ಳು ಎಣ್ಣೆನಲ್ಲಿ ಇದನ್ನು ಬೇಯಿಸ್ಕೊಳ್ಳೋಂಥದ್ದು ಬೇಯಿಸ್ಕೊಂಡು ಇದ್ರ ಜೊತೆಗೆ ಸಣ್ಣ ರಾಶ್ಮೆ ಅಂತಕ್ಕಂಥ ಒಂದು ಗಿಡಮೂಲಿಕೆಯನ್ನು ಅಂಗಡಿನಲ್ಲಿ ತೊಗೊಂಬಂದು ಕುಟ್ಟಿ ಪುಡಿ ಚೂರ್ಣ ಮಾಡಿ ಇದನ್ನು ಬೇರಾದರೂ ಬಳಸಿ ಕಾಯಾದರೂ ಬೀಜ ಆದರೂ ಯಾವುದಾದ್ರೂ ಬಳಸಿ ಆ ಎಣ್ಣೆಲಿ ಹಾಕಿ ಚೆನ್ನಾಗಿ ಕಾಯಿಸಿ ಸೋದಿಸಿ ಪಕ್ಕಕ್ಕೆ ಇಟ್ಕೊಂಡು ಹಚ್ತಾ ಬನ್ನಿ ನೋವುಗಳು ನರದ ನೋವುಗಳಾಗಲಿ ಮೂಳೆ ನೋವುಗಳಾಗಲಿ ಸವಿಕಳಿ ನೋವುಗಳಾಗಲಿ ಇದರಲ್ಲಿ ನಿಮಗೆ ಗುಣ ಕಾಣ್ತಾ ಬರ್ತದೆ ಈಗ ಇಲ್ಲಿ ಬರೋಕ್ಕಾಗದೇ ಇರೋರು ಹಂಗೆ ಇರೋದು ಬೇಡ ಇದನ್ನು ಬಳಸಿ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳಿ
ಅನ್ನೋ ಉದ್ದೇಶದಲ್ಲಿ ಅತಿಬಲವನ್ನು ತೋರಿಸ್ತಾ ಇದ್ದೀನಿ, ಅತಿಬಲದ ಗಿಡದ ಉಪಯೋಗವನ್ನು ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ನಮಗೆ ತುಂಬ ಸಮಸ್ಯೆ ಇದೆ, ಆ ತುಂಬ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು. ನಮಗೆ ಜಾಯಿಂಟ್ಗಳಲ್ಲಿ ನೋವಿದೆ, ಮಂಡಿ ನೋವು ನೋವಿದೆ, ನರಗಳಲ್ಲಿ ನೋವಿದೆ, ಮೂಳೆಗಳಲ್ಲಿ ನೋವಿದೆ, ತುಂಬ ಶರೀರದಲ್ಲಿ ಸಮಸ್ಯೆಗಳಿದೆ ಅಂದಾಗ ಒಟ್ಟಿಗೆ ಸೇವನೆ ಮಾಡೋಂಥ ಔಷಧಿ ಕೂಡ ನಮ್ಮಲ್ಲಿದೆ. ಬಳಸಿ ಗುಣ ಹೊಂದಿರೋರು ತುಂಬ ಜನ ಖುಷಿಪಟ್ಟಿದ್ದಾರೆ. ಸಮಸ್ಯೆಯಲ್ಲಿರತಕ್ಕಂಥ ನೀವು ಬಳಸಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತೀನಿ.